ನಮಸ್ಕಾರ, ನ್ಯೂಸ್ ಅಟ್ ಲೆವೆನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರ್ನಹಳ್ಳಿ. ಬೆಂಗಳೂರಲ್ಲಿ ಯುವಕ ಯುವತಿಯರ ಮಸ್ತಿ ಕೇಸ್ಗೆ ಸಂಬಂಧಪಟ್ಟಂತೆ ಕಾರು ಮಾಲೀಕರ ಮನೆ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಕಾರು ಮಾಲೀಕರ ಮನೆಗೆ ಸದಾಶಿವನಗರ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ. ಇಲ್ಲಿ ತೋರಿಸ್ತಾ ಇದ್ವಿ ಬೆಳಗ್ಗೆಯಿಂದಲೂ ಕೂಡ ಯಾವ ರೀತಿಯಾಗಿ ಮೋಜು ಮಸ್ತಿಯಲ್ಲಿ ತೊಡಗಿದ್ರು. ಆ ಒಂದು ಬೆನ್ಸ್ ಕಾರ್ನಲ್ಲಿ ಹೋಗ್ತಿದ್ದಂಥವ್ರು ನಿನ್ನೆ ರಾತ್ರಿ ನಡೆದಿದ್ದಂಥ ಒಂದು ಘಟನೆ. ಕಾರ್ನ ಬಗ್ಗೆ ಮಾಹಿತಿಯನ್ನು ಪಡೀಲಿಕ್ಕೆ ಬಂದಿದ್ದಾರೆ ಪೊಲೀಸರು. ಮಿಡ್ ನೈಟ್ ಮಸ್ತಿ ಬಗ್ಗೆ ನೋಟಿಸನ್ನು ನೀಡುವಂಥ ಸಾಧ್ಯತೆ ಇದೆ, ಕೊಡಲೇಬೇಕು. ಯಾಕೆಂದರೆ ಅಲ್ಲಿ ಎಲ್ಲ ರೂಲ್ಸ್ಗಳನ್ನು ವಯೋಲೇಟ್ ಮಾಡಲಾಗಿದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವಂಥ ಸಾಧ್ಯತೆ ಇರುವಂಥದ್ದು. ಘಟನೆ ದೃಶ್ಯಾವಳಿ ನೋಡಿದ ಬಳಿಕ ಮನೆ ಹತ್ತಿರ ಧಾವಿಸಿದ್ದಾರೆ ಪೊಲೀಸರು. ಈಸಿ ಫೈಂಡ್ ಔಟ್ ಮಾಡುವಂಥದ್ದು, ಮನೆಯೆಲ್ಲ ಕಷ್ಟವೇ ಅಲ್ವೇ ಅಲ್ಲ. ಯಾಕೆಂದರೆ ಆ ಒಂದು ಕಾರಿನ ನಂಬರ್ ಹೊಡೆದ್ರೆ ಸಾಕು, ಯಾರು ಓನರು ಅಂತೆಲ್ಲ ಬರುತ್ತೆ. ಅದರಲ್ಲೇ ಎಲ್ಲ ಡೀಟೇಲ್ಸ್ ಎಲ್ಲದೂ ಕೂಡ ಸಿಗುವಂಥದ್ದು. ಆ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಅವರು ಮನೆಗೆ ಹೋಗಿದ್ದಾರೆ, ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಈಗ ಅವರ ಮನೆಯನ್ನು ಪತ್ತೆ ಹಚ್ಚಿದ್ದಾರೆ, ಯಾರ ಮನೆ ಅಂತ ಗೊತ್ತಾಯಿತು? ಅದು ಏನು ಅಂದರೆ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಏನು ನೋಟಿಸ್ ಕೊಟ್ರಾ, ಅಲ್ಲೇ ವಿಚಾರಣೆಯನ್ನು ಮಾಡಿದ್ರಾ, ಅಥವಾ ಏನು ಮಾಡ್ತಾ ಇದ್ದಾರೆ ಅಂತ? ಆ ಪೃಥ್ವಿ, ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಆ ಕಾರು ಯಾರು ಡ್ರೈವ್ ಮಾಡ್ತಿದ್ರು ಮತ್ತೆ ಅವರ ವಿಳಾಸವನ್ನ ಪತ್ತೆ ಹಚ್ಚಿದರೆ ಆರ್ಎಂಇ ಸೆಕೆಂಡ್ ಸ್ಟೇಜ್ ನಲ್ಲಿ ಇರುವಂತಹ ಒಬ್ಬ ಉದ್ಯಮಿಗೆ ಸೇರಿದ ಮನೆ. ಆದ್ರೆ ಇನ್ನು ಪೊಲೀಸರು ಆ ಮನೆಗೆ ಸಂಪರ್ಕ ಮಾಡಿದಾರೆ, ಆದ್ರೆ ಮನೆಯವರು ಇನ್ನು ಯಾರು ಸಹ ಪೊಲೀಸರ ಬಳಿ ಮಾಹಿತಿಯನ್ನು ಪಡೆದಿಲ್ಲ ಮತ್ತೆ ಅವ್ರು ಭೇಟಿಯಾಗೋದಕ್ಕೂ ಸಹ ಇನ್ನು ಸಾಧ್ಯ ಆಗಿಲ್ಲ. ಯಾಕಂದ್ರೆ ದೊಡ್ಡ ಮನೆ ಆಗಿರೋದ್ರಿಂದ ಈಗಾಗಲೇ ಪೊಲೀಸರು ಅವರ ಒಂದು ಮಾಹಿತಿಯನ್ನು ಪಡೆಯೋದಕ್ಕೆ ಒಂದು ಆಗಮಿಸಿದ್ರು. ಆದ್ರೆ ಇನ್ನು ಸಹ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಅವರಿನ್ನು ಮನೆ ಹೊರಗಡೆನೆ ಪೊಲೀಸರು ನಿಂತ್ಕೊಂಡಿರೋದು. ಯಾಕಂದ್ರೆ ಅದು ಯಾರಿಗೆ ಸೇರಿದ್ದು ಮತ್ತೆ ಕಾರು ಯಾರ ಹೆಸರಿನಲ್ಲಿದೆ ಮತ್ತೆ ಮನೆ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇದಾರೆ. ಈಗಾಗಲೇ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಡಿಸಿಪಿ ಮತ್ತೆ ಕಮಿಷನರ್ ಅವರಿಂದಲೂ ಸಹ ಸಾಕಷ್ಟು ಆ ಒಂದು ಮಾಹಿತಿ ಸಂಗ್ರಹ ಮಾಡಿ ಯಾರು ಏನು ಅನ್ನೋದು ಪತ್ತೆ ಹಚ್ಚುವ ಬಗ್ಗೆ ಒಂದು ಸೂಚನೆಗಳು ಬಂದಿತ್ತು. ಅದನ್ನ ಕೂಡಲೇ ಪೊಲೀಸರು ಇಲ್ಲಿಗೆ ದೌಡಾಯಿಸಿ ಆ ಮನೆಯವರ ದೊಡ್ಡ ಮನೆ ರೀತಿನೇ ಕಾಣಿಸ್ತಾ ಇದೆ ಅದು. ಅಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ವಾ? ಆ ಕಾರ್ ಅವ್ರ ಮನೆಯವ್ರದ್ದೇನ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ ಪೊಲೀಸರಿಗೆ ಈ ಕ್ಷಣಕ್ಕೆ? ಆ ಪೃಥ್ವಿ, ಆ ಒಂದು ಕಾರಿನ ಒಂದು ವಿಳಾಸ ಏನಿದೆ ಆರ್ಟಿಒನಲ್ಲಿ ನೋಂದಣಿ ಆಗಿರುವಂತದ್ದು, ಆ ಒಂದು ಮಾಹಿತಿಯನ್ನ ಅದ್ರ ವಿಳಾಸದ ಮೇರೆಗೆ ಪೊಲೀಸರಿಗೆ ಇಲ್ಲಿಗೆ ಆಗಮಿಸಿದ್ರೆ ಅವರು ಸಹ ಒಂದು ಆ ವಿಳಾಸದಲ್ಲಿ ಇರುವಂತ ಮನೆ ಇದೆ ಅಂತೇಳಿ ಒಂದು ಐಡೆಂಟಿಫೈ ಮಾಡಿ ಒಂದು ಅಲ್ಲಿ ಪತ್ತೆ ಹಚ್ಚಿರೋದದ್ದು. ಆದ್ರೆ ಸೆಕ್ಯೂರಿಟಿ ಒಳಗಡೆ ಇರೋದ್ರಿಂದ ಅವ್ರು ಇನ್ನೂ ಸಹ ನಮ್ಗೆ ಪೊಲೀಸರನ್ನ ಒಳಗಡೆ ಬಿಡೋದಕ್ಕೆ ಅನುಮತಿ ಸಿಕ್ಕಿಲ್ಲ ಅಂತೇಳಿ ಇನ್ನು ಪೊಲೀಸರನ್ನ ಒಳಗಡೆ ಬಿಟ್ಟಿಲ್ಲ. ಸದಾಶಿವನಗರದನ ಮನೆಯಲ್ಲಿ ಇರೋದು? ಹೌದು ಪೃಥ್ವಿ, ಸದಾಶಿವನಗರದ ಆರ್ಎಂಇ ಸೆಕೆಂಡ್ ಸ್ಟೇಜ್ ನಲ್ಲಿ ಇರುವಂತ ಒಂದು ಮನೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.